ಸ್ಯಾಂಡಲ್ವುಡ್ ರಿವ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ವಿಡಿಯೋನ ಮಿಸ್ ಮಾಡದೆ ನೋಡಬೇಕಾದ್ರೆ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ ಕೆಂಪದ್ದು, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪಕ್ಕದಲ್ಲಿ ಬೆಲ್ ಬಟನ್ ಕಾಣಿಸುತ್ತೆ, ಅದನ್ನು ಕೂಡ ತಪ್ಪದೇ ಕ್ಲಿಕ್ ಮಾಡಿ. ಆಗ ನಾವೇನೇ ವಿಡಿಯೋಸ್ ಹಾಕೋರು ತಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಇಮಿಡಿಯೇಟ್ಲಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಇವ್ರನ್ನ ನಮ್ಮ ಕರ್ನಾಟಕದ ರಾಜ್ಯಾಂತ ಇರುವಂತಹ ದರ್ಶನ್ ಅವರ ಅಭಿಮಾನಿಗಳು ತುಂಬಾ ಪ್ರೀತಿಯಿಂದ ಬಾಸ್, ಡಿ ಬಾಸ್ ಅಂತಾನೆ ಕರೀತಾರೆ ಅಂತ ಹೇಳ್ಬಹುದು. ಮೊನ್ನೆ ಕೂಡ ದರ್ಶನ್ ಅವ್ರ ಬರ್ಡೇ ಆಚರಣೆ ಮಾಡ್ಕೊಳ್ಳುವಂತ ಸಮಯದಲ್ಲಿ ಅವರ ಅಭಿಮಾನಿಗಳು ತಂದಿದ್ದಂತ ಕೇಕ್ ನ ಮೇಲೆ ಹ್ಯಾಪಿ ಬರ್ಡೇ ಡಿ ಬಾಸ್ ಅಂತಾನೆ ಬರ್ಕೊಂಡ್ ಬಂದಿದ್ರು ಅಂತ ಹೇಳ್ಬಹುದು. ಯಾಕಪ್ಪ ಇವತ್ತು ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಅಂದ್ರೆ, ತಮ್ಗೆಲ್ಲ ಗೊತ್ತಿರ್ಬೋದು ಮೊನ್ನೆ ಲಾಸ್ಟ್ ವೀಕ್ ತಾನೆ ಒಂದು ಸಿನಿಮಾ ರಿಲೀಸ್ ಆಗಿದೆ, ಶಿವರಾಜ್ ಕುಮಾರ್ ಅವರು ಟಗರು ಅಂತ. ಸೊ ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ, ಅದು ಏನಪ್ಪಾ ಅಂದ್ರೆ ಈ ಸಿನಿಮಾದ ವಿಲನ್ ಆಗಿರುವಂತವ್ರು ಅವ್ರ ಬರ್ಡೇನ ಆಚರಣೆ ಮಾಡ್ಕೊಂತ ಇರ್ತಾರೆ, ಅವ್ರು ಮಾಡ್ತಿದ್ದಂತ ಕೇಕ್ ಮೇಲೆ ಕೂಡ ಬಾಸ್ ಅಂತ ಬರ್ಸಿರ್ತಾರೆ. ಆಗ ಎಂಟ್ರಿ ಕೊಟ್ಟಂತ ಶಿವರಾಜ್ ಕುಮಾರ್ ಏನಪ್ಪ ಹೇಳ್ತಾರೆ ಫಿಲಮ್ ಅಲ್ಲಿ ಅಂದ್ರೆ, ಬಾಸ್ ಅಂತ ಯಾರು ಬೇಕಂದ್ರೆ ಅವ್ರು ಅನ್ಸ್ಕೊಳಕ್ ಆಗೋದಿಲ್ಲ. ಸೊ ಬಾಸ್ ಅನ್ಸ್ಕೋಬೇಕಂದ್ರು ಒಂದು ಯೋಗನು ಬೇಕು ಮತ್ತೆ ಯೋಗ್ಯತೆ ಇರಬೇಕು, ಅದು ನಿನ್ಗಿಲ್ಲ ಅಂತ ವಿಲನ್ಗೆ ಕರೆಕ್ಟ್ ಡೈಲಾಗ್ ಹೊಡಿತಾರೆ ಶಿವರಾಜ್ ಕುಮಾರ್ ಅಂತ ಹೇಳ್ಬಹುದು. ಆದ್ರೆ ಇದೀಗ ವಿವಾದ ಏನಪ್ಪ ಆಗಿದೆ ಅಂದ್ರೆ, ಈ ಇಂಡೈರೆಕ್ಟ್ ಆಗಿ ಬಾಸ್ ಅನ್ನೋ ಡೈಲಾಗ್ ದರ್ಶನ್ ಅವ್ರಿಗೆ ಟಾಂಗ್ ಕೊಟ್ಟಿದ್ದಾರೆ ಶಿವರಾಜ್ ಕುಮಾರ್ ಅಂತ ಇಂಟರ್ನೆಟ್ ಅಲ್ಲೆಲ್ಲ ಫುಲ್ ವೈರಲ್ ಮಾಡ್ತಾ ಇದ್ದಾರೆ ಟ್ರಾಲ್ ಪೇಜಸ್ ಅವರು ಅಂತ ಹೇಳ್ಬಹುದು. ಸೊ ಏನಾಗಲಿ, ದರ್ಶನ್ ಮತ್ತೆ ಶಿವಣ್ಣ ಸಿನಿಮಾದಿಂದ ಆಚೆಗೆ ತುಂಬಾ ಚೆನ್ನಾಗಿದ್ದಾರೆ, ಬಟ್ ಅವರ ಅಭಿಮಾನಿಗಳು ಈ ರೀತಿ ಕಿತ್ತಾಡ್ತಾ ಇರೋದು ನಿಜವಾಗ್ಲೂ ಬೇಸರದ ಸಂಗತಿ ಸ್ನೇಹಿತರೆ. ನೀವು ಟಗರು ಸಿನಿಮಾ ನೋಡಿದ್ರೆ ತಮ್ಗೆ ಅನಿಸ್ತು ಈ ಡೈಲಾಗ್ ಹೇಳಿದಾಗ ಇದು ದರ್ಶನ್ ಅವ್ರಿಗೆ ಕೌಂಟರ್ ಡೈಲಾಗ್ ಅಂತ ಅನ್ಸ್ತಾ ಇಲ್ವಾ ಅಂತ ನಮಗೆ ಕೆಳ ಕಮೆಂಟ್ ಬಾಕ್ಸ್ ತಿಳಿಸಿ. ಹಾಗೆ ಇವ್ರು ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ.